ಸೀ ನಮ್ಮ ಭಾರತದಲ್ಲಿ ಕಾಂಗ್ರೆಸ್ ಪಕ್ಷ ಈಗಾಗಲೇ ರೈಟ್ ಟು ಫುಡ್ ಈ ಕಾನೂನನ್ನು ತೆಗೆದುಕೊಂಡು ಬಂದಿತ್ತು. ನಮ್ಮ ಅಧಿನಾಯಕಿ ಶ್ರೀಮತಿ ಸೋನಿಯಾ ಗಾಂಧಿಯವರು ಈಗಾಗಲೇ ಪ್ರಧಾನಮಂತ್ರಿಗಳಿಗೆ ಒತ್ತಾಯ ಮಾಡಿ ಮೂರು ತಿಂಗಳು ಉಚಿತವಾಗಿ ನೀವು ಕೊಡಬೇಕು ಅಂತ ಹೇಳಿದ್ದಾರೆ. ನಮ್ಮ ರಾಜ್ಯದಲ್ಲಿ ಈಗಾಗಲೇ ನಾವು ಆ ಕಾರ್ಯಕ್ರಮವನ್ನು ಸತತವಾಗಿ ಮುಂದುವರಿಸಿಕೊಂಡು ನಾವು ಬಂದಿದ್ದೇವೆ. ಇವತ್ತು ಕೆಲವು ಗೋಧಿ ಬೇಳೆ ಈ ಎಲ್ಲ ಕೆಲವು ಇತರೆ ಪದಾರ್ಥಗಳನ್ನು ಕೂಡ ಏನು ಶ್ರೀಮತಿ ಸೋನಿಯಾ ಗಾಂಧಿಯವರು ಏನು ಬೇಡಿಕೆಯನ್ನು ಇಟ್ಟಿದ್ರು ಈ ದೇಶದ ಮುಂದೆ ಪ್ರಧಾನಮಂತ್ರಿಗೆ ಏನು ಬರೆದ್ರು ಅದಕ್ಕೆ ಸ್ವಲ್ಪ ಮನ್ನಣೆಯನ್ನು ಕೊಟ್ಟಿದ್ದಾರೆ. ನಮ್ಮ ಪಕ್ಷ ಈಗಾಗಲೇ ಇದಕ್ಕೆ ಬದ್ಧವಾಗಿದೆ. ಅದು ಬಿಟ್ಟು ಬೇರೆ ಯಾವ ಥರದ ಘೋಷಣೆ ಕೂಡ ಇಲ್ಲೇನೂ ಇಲ್ಲ. ನನಗೇನೋ ಅವರು ಏನು ಒಂದು ಆರ್ಥಿಕವಾದಂಥ ವ್ಯವಸ್ಥೆ ಹಿಂದೆ ಏನು ಅನೌನ್ಸ್ಮೆಂಟ್ ಮಾಡಿದರು ಅದನ್ನು ಜಾರಿ ತರಲಿಕ್ಕೆ ಯಾವ ಥರದ ಕಾರ್ಯಕ್ರಮ ಕೂಡ ಇಲ್ಲ. ಸರ್ಕಾರದ ಹಣ ಕೂಡ ಅದಕ್ಕೇನು ಇಲ್ಲ. ನಮ್ಮ ರಾಜ್ಯದಲ್ಲೂ ಕೂಡ ಏನು ಅವರು 1600 ಕೋಟಿಯಷ್ಟು ಪ್ಯಾಕೇಜ್ ಹೇಳಿದರು ಅದು ಇವತ್ತು ಜನರಿಗೆ ಅನೇಕ ಕೂಡ ಇಲ್ಲ. ಸರ್ಕಾರದ ಹಣ ಕೂಡ ಅದಕ್ಕೇನು ಇಲ್ಲ. ನಮ್ಮ ರಾಜ್ಯದಲ್ಲೂ ಕೂಡ ಏನು ಅವರು 1600 ಕೋಟಿಯಷ್ಟು ಪ್ಯಾಕೇಜ್ ಹೇಳಿದರು ಅದು ಇವತ್ತು ಜನರಿಗೆ ಅನೇಕ ಅಡಚಣೆಗಳಿಂದ ಜನರಿಗೆ ತಲುಪಕ್ಕಾಗ್ತಾ ಇಲ್ಲ. ಸೊ ಇದೇನು ವಿಶೇಷ ಏನಿಲ್ಲ. ಆದರೆ ಸೋನಿಯಾ ಗಾಂಧಿಯವರ ಮನವಿಯನ್ನ ಅಂಗೀಕರಿಸೋದಕ್ಕೆ ಅವರಿಗೆ ಧನ್ಯವಾದಗಳು. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.